ತುಮಕೂರು ಜಿಲ್ಲೆಯ ವಿವಿಧೆಡೆ ಈಗಾಗಲೇ ವ್ಯಾಕ್ಸಿನ್ ನೀಡಿಕೆಯ ಪ್ರಕ್ರಿಯೆ ಜಾರಿಯಲ್ಲಿದೆ. ಇನ್ನೊಂದೆಡೆ ವ್ಯಾಕ್ಸಿನ್ ಕೊರತೆಯಿಂದಾಗಿ ಬಹುತೇಕ ಏನು ವ್ಯಾಕ್ಸಿನ್ ನೀಡುತ್ತಿರುವಂತಹ ಬಹುತೇಕ ಕಾಲೇಜುಗಳು ಒಂದು ಕೇಂದ್ರಗಳಿರ್ಬೋದು ಹಾಗೂ ವಿವಿಧೆಡೆ ಅಂದರೆ ಸರ್ಕಾರದ ಕಚೇರಿಗಳ ಬಳಿ ಏನು ನೀಡಲಾಗುತ್ತಿರುವಂತಹ ವ್ಯಾಕ್ಸಿನ್ ಪಡೆಯಲು ಜನರು ಒಂದು ರೀತಿ ಸಾಲುಗಟ್ಟಿ ನಿಲ್ಲುವ ಒಂದು ದೃಶ್ಯ ಸರ್ವೇ ಸಾಮಾನ್ಯವಾಗಿತ್ತು. ಇನ್ನೊಂದೆಡೆ ಏನು ವ್ಯಾಕ್ಸಿನ್ ಕೊರತೆಯಿಂದಾಗಿ ಸಾರ್ವಜನಿಕರು ಏನು ಲಸಿಕೆ ನೀಡುತ್ತಿರುವಂತಹ ಕೇಂದ್ರಗಳ ಬಳಿ ಬಂದು ವಾಪಸ್ ತೆರಳುತ್ತಿರುವಂತಹ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ. ಇದಕ್ಕೆ ಮುಖ್ಯ ಕಾರಣ ವ್ಯಾಕ್ಸಿನ್ ಕೊರತೆ ಎಂಬುದು ಈಗಾಗಲೇ ಸ್ಪಷ್ಟವಾಗ್ತಾ ಇದೆ. ಅಲ್ಲದೆ ವ್ಯಾಕ್ಸಿನ್ ನೀಡುತ್ತಿರುವಂತಹ ಕೇಂದ್ರಗಳ ಬಳಿ ಇಂದು ಯಾವುದೇ ರೀತಿಯ ವ್ಯಾಕ್ಸಿನ್ ಲಭ್ಯವಿಲ್ಲ ಎಂಬ ಒಂದು ಚೀಟಿಗಳನ್ನು ಕೂಡ ಅಂಟಿಸಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಇನ್ನು ಪ್ರತಿದಿನ ಕೆಲವೊಂದು ವ್ಯಾಕ್ಸಿನ್ ಕೇಂದ್ರಗಳಲ್ಲಿ ಸುಮಾರು 550 ರಿಂದ ಸುಮಾರು 800 ವರೆಗೂ ಕೂಡ ವ್ಯಾಕ್ಸಿನ್ ನೀಡಲಾಗುತ್ತಿತ್ತು. ಆದರೆ ಇಂದು ಬಹುತೇಕ BHCಗಳನ್ನು ಹೊರತುಪಡಿಸಿ ಇನ್ನು ವಿವಿಧ ಏನು ವ್ಯಾಕ್ಸಿನ್ ನೀಡುವ ಕೇಂದ್ರಗಳಲ್ಲಿ ಯಾವುದೇ ರೀತಿಯ ವ್ಯಾಕ್ಸಿನ್ ಸರಬರಾಜು ಇಲ್ಲದೇ ಇರುವುದರಿಂದಾಗಿ ವ್ಯಾಕ್ಸಿನ್ ನೀಡುವ ಪ್ರಕ್ರಿಯೆ ಒಂದು ರೀತಿ ಇಂದು ರದ್ದುಗೊಂಡಿದೆ ಅಂತಲೇ ನಾವಿಲ್ಲಿ ಹೇಳಬಹುದಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ವ್ಯಾಕ್ಸಿನ್ ಪಡೆಯಲು ಬಂದಿದ್ದಂತಹ ಸಾರ್ವಜನಿಕರು ಯಾವ ರೀತಿಯಾದ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಕೇಳೋಣ ಬನ್ನಿ. ಸರ್, ಈಗ ನೀವು ಇವತ್ತು ಎಂದ ಓಡಾಡಿದ್ರಿ ವ್ಯಾಕ್ಸಿನ್ಗಾಗಿ, ನಿನ್ನೆ ಏನಾರು ಹುಡುಕಾಡಿದ್ರಾ, ಎಲ್ಲಿ ಯಾವ ರೀತಿ? ಸರ್, ಇವತ್ತು ನಿನ್ನೆ ಹೋಗಿಲ್ಲ, ನಮಗೆ 12ನೇ ತಾರೀಕು ಮೆಸೇಜ್ ಕಳಿಸಿದ್ದಾರೆ ಮೊಬೈಲ್ಗೆ. ನಾವಿವತ್ತು ಶಾಂತಿನಗರ ಹೋಗಿದ್ವಿ ಗೌರ್ಮೆಂಟ್ ಆಸ್ಪತ್ರೆ ಹತ್ರ ಉಪ್ಪಳ್ಳಿಲಿ, ಅಲ್ಲೂ ಇಲ್ಲ ಅಂತ ಕಳಿಸಿದ್ರು, ಮತ್ತೆ ನಳಂದ ಹತ್ರ ಕಳಿಸಿದ್ರು ಇಲ್ಲ ಅಂತ ಹೇಳಿ, ಈಗ ಇಲ್ಲಿ ಕಳಿಸಿದ್ರು ಇಲ್ಲಿ ಬಂದರೆ ಇಲ್ಲೂ ಇಲ್ಲ ಅಂತ ಹೇಳ್ತಾರೆ ಸರ್. ಈಗ 86 ದಿವಸ ಆಗಿದೆ, ಅದು ಹಾಕೋದು ಇಮ್ಯುನಿಟಿ ಪವರ್ ಬರುತ್ತೋ ಇಲ್ಲೋ, ಎಷ್ಟು ಸಲ ಆಗಬೇಕು ಅದು ಕನ್ಫ್ಯೂಸ್ ಇದೆ. ಈಗ ಪರವಾಗಿಲ್ಲ ಅಂತ ಹೇಳ್ತಾರೆ, ಯಾವ ರೀತಿ ನಮಗೆ ಸಮಸ್ಯೆ ಗೊತ್ತಾಗ್ತಾ ಇಲ್ಲ. ಇನ್ನು ಮಹಿಳೆಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವ್ಯಾಕ್ಸಿನ್ ನೀಡುವ ಕೇಂದ್ರಗಳಿಗೆ ಬೆಳೆದು ಬಂದು ವ್ಯಾಕ್ಸಿನ್ ಪಡೆಯಲು ಮುಂದಾಗುತ್ತಿದ್ದಾರೆ. ಆದರೆ ವ್ಯಾಕ್ಸಿನ್ ಕೊರತೆಯಿಂದ ಅವರು ನಿರಾಶರಾಗಿ ವಾಪಸ್ ತೆರಳುತ್ತಿರುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯೊಬ್ಬರು ಯಾವ ರೀತಿಯಾದ ಒಂದು ಪ್ರತಿಕ್ರಿಯೆ ನೀಡ್ತಾರೆ ಕೇಳೋಣ ಬನ್ನಿ. ಈಗ ನೀವು ಎಷ್ಟು ದಿನದಿಂದ ಈ ವ್ಯಾಕ್ಸಿನ್ ಬೇಕು ಅಂತ ನೀವು ಎಷ್ಟು ಡೋಸ್ ತಗೊಳ್ತಾ ಇದ್ರಿ? ಮೊದಲನೇ ಡೋಸ್ ಮೊದಲನೇ ಡೋಸ್ಗೆ ಇಲ್ಲ ಇಲ್ಲ ಅಂತ ಹೇಳ್ತಾವ್ರೆ. ನಾವು 100 ರೂಪಾಯಿ ಚಾರ್ಜ್ ಇದ್ದೀವಿ, ಗೊತ್ತಾಯ್ತು ಒಂದು ವಾರದಿಂದ ಗೊತ್ತಾಯ್ತು. ಒಲೆನಳ್ಳಿ ನಮ್ದು ಅಲ್ಲಿಂದ 100 ರೂಪಾಯಿ ಚಾರ್ಜ್, ಅಲ್ಲಿಂದ ಇಟ್ಕೊಂಡ್ಬರ್ತಾ ಇದೀವಿ. ಇಲ್ಲ ಇಲ್ಲ ಅಂತ ಬಂದ ತಕ್ಷಣ ಮತ್ತೆ ಹೇಳ್ತೀವಿ. ಈಗ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೇಂದ್ರದಲ್ಲಿ ಹಾಸ್ಪಿಟಲ್ಗಳಲ್ಲಿ ಸಿಗ್ತಾವೆ? ನಿಮ್ಮ ಊರಲ್ಲಿ ಇಲ್ಲ ಸರ್, ಊರಲ್ಲಿ ಒಂದು 2 ಸಲ ಹಾಕಿದ್ರು, ಅಲ್ಲಿ ಇವಾಗ ಇಲ್ಲ ಅಂತ ಹೇಳ್ತಾವೆ, ಎಲ್ಲೋದ್ರೂ ಇಲ್ಲ ಅಂತ ಹೇಳ್ತಾವೆ. ಒಟ್ಟಾರೆ ಏನು ಸಾರ್ವಜನಿಕರು ಒಂದು ರೀತಿ ವ್ಯಾಕ್ಸಿನ್ ಪಡೆಯಲು ಸಾಕಷ್ಟು ಹರಸಾಹಸ ಪಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲದೆ ವ್ಯಾಕ್ಸಿನ್ ಕೊರತೆಯಿಂದಾಗಿ ಬಹುತೇಕ ಏನು PHCಗಳಿರ್ಬೋದು ಹಾಗೂ ವ್ಯಾಕ್ಸಿನ್ ನೀಡುವ ಕೇಂದ್ರಗಳಲ್ಲಿ ಸಾರ್ವಜನಿಕರು ಸಾಲುಗಟ್ಟಿ ನಿಂತು ಅಲ್ಲದೆ ವ್ಯಾಕ್ಸಿನ್ ಲಭ್ಯವಿಲ್ಲ ಎಂಬ ಒಂದು ಮಾಹಿತಿ ದೊರೆಯುತ್ತಿದ್ದಂತೆ ನಿರಾಶರಾಗಿ ವಾಪಸ್ ತೆರಳುತ್ತಿರುವಂತಹ ದೃಶ್ಯ ಸರ್ವೇ ಸಾಮಾನ್ಯವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಸರ್ಕಾರದ ಹಾಗೂ ಜಿಲ್ಲಾಡಳಿತ ಯಾವ ರೀತಿಯಾದ ಒಂದು ಕ್ರಮವನ್ನು ಕೈಗೊಳ್ಳಲಿದೆ ಎಂಬುದನ್ನು ನಾವು ನಿರೀಕ್ಷಿಸಬೇಕಿದೆ. ತುಮಕೂರಿನಿಂದ ಶಾಂತಿನಾಥ್ ಜೈನ್, ETV ಭಾರತ್.